ಇನ್ನು ಜಿಟಿ ಮಾಲ್ನ ಅವಮಾನ ಘಟನೆಗೆ ಸಂಬಂಧಪಟ್ಟಂತೆ ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ಅವರು ಮಾತನಾಡಿದ್ದಾರೆ, ಖಂಡನೆ ವ್ಯಕ್ತಪಡಿಸಿದ್ದಾರೆ. ಮುಖ ನೋಡಿ ಬಟ್ಟೆ ನೋಡಿ ಒಬ್ಬ ವ್ಯಕ್ತಿಯನ್ನ ಅಳೆಯೋದಕ್ಕೆ ಹೋಗಬಾರದು. ಆತನ ಮುಖ ನೋಡಿ ಬಟ್ಟೆ ನೋಡಿ ಯಾರೊಬ್ಬರನ್ನು ಕೂಡ ಅಳೆಯುವಂತಹ ಕೆಲಸ ಆಗಬಾರದು. ಇದರ ಒಂದು ರೀತಿಯಾಗಿ ಬ್ರಿಟಿಷ್ ಮನಸ್ಥಿತಿ ತರ ಕಂಡುಬಂತು. ನಮ್ಮನ್ನ ಆಳಿದವರ ಮೈಂಡ್ ಸೆಟ್ ಆ ರೀತಿಯಾಗಿತ್ತು. ಅದೊಂದೇ ಮಾಲ್ ಅಲ್ಲ, ಬೇರೆ ಕಡೆನೂ ಕೂಡ ಇದೇ ರೀತಿಯಾದಂತಹ ಒಂದು ಪದ್ಧತಿ ಮುಂದುವರಿತಾ ಇದೆ. ಮಾಲ್ನವರಿಗೆ ಅರಿವಿನ ಕೊರತೆ ಇದೆಯೋ ಅಥವಾ ಮಾಲ್ ಇದೆ ಅನ್ನುವಂತಹ ಒಂದು ದುರಹಂಕಾರ ಇದೆಯೋ ಗೊತ್ತಿಲ್ಲ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ. ಇದು ತಪ್ಪು, ಖಂಡನೀಯ ಘಟನೆ ಅಂತ ಕಂದಾಯ ಸಚಿವರು ವಾಗ್ದಾಳಿ ನಡೆಸಿದ್ದಾರೆ. ನಾವು ಮನುಷ್ಯನ ಮುಖ ನೋಡಿ, ಮನುಷ್ಯನ ಬಟ್ಟೆ ನೋಡಿ ಅದನ್ನು ಅಳತೆ ತೂಕ ಮಾಡುವಂಥದ್ದು, ಇದು ಒಂಥರ ಬ್ರಿಟಿಷ್ ಮೈಂಡ್ ಸೆಟ್ ಇದು. ನಮ್ಮ ಯಾರು ನಮ್ಮನ್ನು ಆಳ್ವಿಕೆ ಮಾಡಿದ್ರಲ್ಲ ಅಂಥವರ ಮೈಂಡ್ ಸೆಟ್ಟು ಇವತ್ತಿಗೂ ಇರ್ತಕ್ಕಂಥದ್ದು ದುರದೃಷ್ಟಕರ. ಇದು ಅಲ್ಲಿ ಒಂದೇ ಮಾಲ್ನಲ್ಲೇ ಅಲ್ಲ, ಬೇರೆ ಕಡೆಯೂ ಕೂಡ ಇಂತಹ ಈ ಬೇರೆ ದೇಶಗಳಿಂದ ಇನ್ಫ್ಲೂಯೆನ್ಸ್ ಆಗಿರುವ ನಮ್ಮ ಮೈಂಡ್ ಸೆಟ್ಟು ಇವತ್ತಿಗೂ ಕೂಡ ಬೇರೆ ಕಡೆಯೂ ಮುಂದುವರಿತಾ ಇದೆ. ಅವರು ಮಾಲ್ನವರು ಯಾಕೆ ಈ ರೀತಿ ಮಾಡ್ತಾರೆ, ಅವರಿಗೆ ಬಹುಶಃ ಅದೇನು ಜ್ಞಾನದ ಕೊರತೆಯಿಂದ ಮಾಡ್ತಾ ಇದ್ದಾರೋ ಅಥವಾ ಅಧಿಕಾರ ಇದೆ ಅಂತ ಒಂದು ದುರಹಂಕಾರದಿಂದ ಮಾಡ್ತಾ ಇದ್ದಾರೋ, ಒಟ್ಟಾರೆ ತಪ್ಪು ಇದು. ಯಾರೇ ಆಗಲಿ ಜನಗಳಿಗೆ ಮನುಷ್ಯರನ್ನು ನಾವು ಮನುಷ್ಯರನ್ನಾಗಿ ಕಾಣಬೇಕು, ಬಿಟ್ಟರೆ ಮನುಷ್ಯರನ್ನ ಮುಖ ನೋಡಿ ಅದು ಗೌರವ ಕೊಡುವಂತಹದ್ದು ಖಂಡನೀಯ, ಖಂಡನೀಯ. ಎಲ್ಲರೂ ಕೂಡ ನಮ್ಮ ಸಮಾಜದಲ್ಲಿ ನಾವು ಸಮಾನ ಸಮಾಜ ಇರಬೇಕು ಅನ್ನುವಂಥದ್ದು ನಮ್ಮ ಕನಸು, ಸಂವಿಧಾನದ ಆಶಯ. ಅದನ್ನು ಅರ್ಥ ಮಾಡಿಕೊಳ್ಳದೆ ಈ ರೀತಿ ಮುಖ ನೋಡಿ ಗೌರವ ಕೊಡೋದು, ಗೌರವ ಕಳೆಯೋದು ಖಂಡನೀಯ. ನಾವು ಮನುಷ್ಯನ